ಸಂಪುಟ ಇಲ್ಲದಿದ್ದರೇನು ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಮುಖ್ಯಮಂತ್ರಿಗಳು ಹೇಳ್ತಾರಂತೆ ಇವತ್ತು ರಾತ್ರಿಯೇ ಸಿಗಬಹುದು ಸಿಗದೇನೂ ಇರಬಹುದು ಆಗದಿದ್ರೆ ಒಂದು ವಾರದಲ್ಲಿ ಆಗುತ್ತೆ ಯಾಕೆ ವಾರ ಒಂದು ವರ್ಷದಲ್ಲೇ ಮಾಡಿ ಯಾಕೆ ಸರ್ ಎಕ್ಸಾಕ್ಟ್ಲಿ ಮೈಸೂರು ಮಹಾರಾಜರು ಒಬ್ಬರೇ ಹೌದು ಒಬ್ಬರೇ ಮೈಸೂರು ಮಹಾರಾಜರು ಇದು ರಾಜ್ಯವನ್ನು ನಡೆಸ್ತಾ ಇರಲಿಲ್ವಾ ಇದು ರಾಜರ ಆಳ್ವಿಕೆ ಇನ್ನೇನು ಮತ್ತೆ ರಾಜರೇ ಇವರು ಅದಕ್ಕೆ ದರ್ಬಾರ್ ಅಂತ ಅವತ್ತು ನೀವು ಬಳಸಿದ್ದಿದ್ದು ಸುಮ್ಮನೆ ಬಳಸಿಬಿಡ್ತೀರಾ ದರ್ಬಾರ್ ನ ನೀವು ಸರ್ ನೀವು ಎಷ್ಟೋ ಸರಿ ಹೇಳಿದಿರಾ ಎಲ್ಲಾ ವಿಚಾರಗಳನ್ನು ಮುಖ್ಯಮಂತ್ರಿಗಳೇ ಗಮನಿಸಕ್ಕಾಗಲ್ಲ ಅದಕ್ಕೆ ಅಂತ ಸಚಿವರು ಇರಬೇಕು ಮಹಾರಾಜರು ಎಲ್ಲಾ ವಿಚಾರ ಗಮನಿಸ್ತಿದ್ರಾ ದಿವಾನರು ನೋಡ್ಕತಿದ್ರಪ್ಪ ಈಗ ಸಿಎಸ್ ನೋಡ್ಕತಾರಪ್ಪ ಚೀಫ್ ಸೆಕ್ರೆಟರಿ ಶಬಾಶ್ ಕಡೆಯ ತುಂಬಾ ಚೆನ್ನಾಗಿ ಮಾತಾಡ್ತೀಯಾ ನೀನು ನನಗೆ ತುಂಬಾ ಹಿಡಿಸ್ಬಿಟ್ಟೆ ಮರಣದಂಡನೆ ಕೊಡಕಾಗಲ್ಲ ಇವ್ರ ಕೈಯಲ್ಲಿ ಮರಣದಂಡನೆಯನ್ನ ಕೊಡೋದು ಈ ಪ್ರಜಾಪ್ರಭುತ್ವದಲ್ಲಿ ಜನ ಒಬ್ಬರೇ ಪಕ್ಕ ಕೂರಿಸಿದ್ರೆ ಮರಣದಂಡನೆ ಹಂಗಾಗಿ ಬೊಮ್ಮಾಯಿಗೆ ಲೈಫ್ ಟರ್ಮ್ ಕೊಡಲ್ಲ ಎರಡು ತಿಂಗಳೆಲ್ಲ ಕೊಡಲ್ಲ ಇದ್ರಲ್ಲಿ ಅಪರಾಧ ಏನಿದೆ ಸರ್ ಇಬ್ಬರದು ಒಂದೇ ಅಲ್ವಾ ಸರ್ ಯಾವುದು ಮುಖ್ಯಮಂತ್ರಿ ಯಡಿಯೂರಪ್ಪನವರಾಗಿದ್ದವರ ಆಗ್ಲಿ ಅಥವಾ ಬೊಮ್ಮಾಯಿಯವ್ರದ್ದಾಗ್ಲಿ ಕಾಲಿಗೆ ಚಕ್ರ ಸುತ್ತಿಕೊಂಡು ಯಡಿಯೂರಪ್ಪನವ್ರ ನಿಭಾಯಿಸ್ಕೊಂಡು ಕಾಲಿಗೆ ಚಕ್ರ ಸುತ್ತಿಕೊಂಡು ಯಡಿಯೂರಪ್ಪನವ್ರು ನಿಭಾಯಿಸ್ಕೊಂಡಿದ್ದ ಪರಿಸ್ಥಿತಿ ಆಯ್ತು ಏನೀಗ ನೀವು ಕಾಲಿಗೆ ಚಕ್ರ ಬೇಕಾದ್ರೆ ಚಕ್ರನ ಕಟ್ಕೊಳ್ಳಿ ಅಥವಾ ಬ್ಯಾಟ್ ಸ್ಕೇಟಿಂಗ್ ಹಾಕೊಂಡು ಓಡಾಡಿ ಡೆಸ್ಟಿನೇಷನ್ ಸಪ್ಲೈ ಇಲ್ಲ ಕೇಳಿದ್ರೆ ಎಲ್ಲ ಕಡೆ ಇದೆಯಲ್ಲ ಅಲ್ಲಿ ತರ್ಸ್ಕೋಬೇಕಲ್ಲ ಸರ್ ಅಲ್ಲಿ ತರ್ಸ್ಕೊಳ್ತಾನೆ ಇಲ್ಲ ಅಂತ ಇಲ್ಲ ತಗೊಂಡಿದಾರ್ರಿ ಲೋಡ್ ಲೋಡ್ ಗಟ್ಟಲೆ ಕೊಳಿತಾ ಇದೆ ನೀವು ಜನ ಹೋಗಿ ತಗೊಳ್ಳಲ್ರಪ್ಪ ಸರ್ ನಾವು ಕ್ಯೂ ಅಲ್ಲಿ ನೋಡ್ತಾ ಇರೋದು ಸುಳ್ಳು ಹಾಗಾದ್ರೆ ಯಾರು ಅವ್ರ ಸುಮ್ಮನೆ ಎಲ್ಲ ಬಿಸಿಲು ಕಾಯಿಸ್ತಾ ಇರ್ಬೇಕು ಚಳಿ ಅಲ್ವಾ ಹೇಳ್ತಾ ಇದ್ರೆ ಸರ್ ಎಲ್ಲ ಕಡೆ ನೋ ಸ್ಟಾಕ್ ಬೋರ್ಡ್ ಇದೆ ನಾವ್ ಹಂಗೆ ಹೇಳೋದು ಸರ್ಕಾರ ಅಂದ್ರೆ ಏನು ಹೇಳಿದ್ದನ್ನ ಬಾಯಿ ಮುಚ್ಕೊಂಡು ಕೇಳಿಸ್ಕೊಳ್ಳಿ ಅಷ್ಟೇ ಹಾಗೆ ಹೇಳೋದು ನಾವು ನಾಚಿಕ್ ಗೆಟ್ಟವ್ರ ತರ ಆಡ್ತಾ ಇದ್ದಾರೆ ವ್ಯಾಕ್ಸಿನೇಷನ್ ಇಲ್ಲ ಇನ್ನೊಂದ್ ಕಡೆ ಕರೋನಾನ ಕಂಟ್ರೋಲ್ ಮಾಡುವಂತಾರೆ ಯಾವನ್ರಿ ಅವ್ನು ಹೇಳ್ಕೊಟ್ಟವ್ನು ಇವ್ರಗಳಿಗೆಲ್ಲ ತಲೆನಲ್ಲಿ ಏನ್ ತುಂಬಿಟ ಬ್ರೈನ್ ನಿಮ್ ತಲೆಗೆಲ್ಲ ಭ್ರಮ ಅದ್ ಯಾವ ಜ್ಞಾನದಲ್ಲಿ ಮಾಡುತ್ತಾನೋ ತಯಾರಿ ನಾವು ಶಾಲೆಗಳಿಗೆ ಓಪನ್ ಮಾಡೋದಕ್ಕೆ ಗೊಂದಲ ಏನ್ ಮಾಡಬೇಕು ಮಕ್ಕಳಿಗೆ ಗೊತ್ತಾಗ್ತಿಲ್ಲ ಈಗಲಿ ಯಾವ ಗೊಂದಲ ಅದು ಇನ್ನು ನಿಂತ ಅಭಿವೃದ್ಧಿ ಕಾರ್ಯ ನಿಂತಿದೆ ಮೂರು ದಿನದಲ್ಲಿ ನಾನೇನು ಅನ್ನಲ್ಲ ಈ ಮೂರು ದಿನಕ್ಕೆ ನಿಂತೋಗ್ಬಿಡುತ್ತ ಅಭಿವೃದ್ಧಿ ಕಾರ್ಯ ಹಂಗಂದ್ರೆ ಈಗ ಸೆಸನ್ ಕೇ ಇಟ್ಕೊಂಡು ಯಾವನೊಬ್ಬ ಹೊಡಿತಾ ಇರ್ತಾನೆ ಸಿ ಎಂ ಚೇಂಜ್ ಆಯ್ತಾ ಕ್ಯಾಬಿನೆಟ್ ಇಲ್ವಾ ಅದಕ್ಕೆ ಕೆಳಗಾಕ್ಬಿಟ್ಟು ಹೋಗ್ಬಿಡ್ತಾನ ನರೇಂದ್ರ ಮೋದಿ ಅವರು ಕ್ಯಾಬಿನೆಟ್ ಅನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರು ಇಲ್ವೋ ಮಾಡಿದ್ರು ಓಕೆ ಪೂರ್ವ ತಯಾರಿ ಮಾಡ್ಕೊಂಡ್ರೆ ಪಟಕ್ ಅಂತ ಒಂದು ಲಿಸ್ಟ್ ಕೊಟ್ಟರೋ ಇಲ್ವೋ ಹೌದು ಅವ್ರಿಗೂ ಸರ್ಪ್ರೈಸಿಂಗ್ ಆಗಿತ್ತು ಎಷ್ಟೊಂದು ಜನಕ್ಕೆ ಕಿತ್ತಾಕ್ದವ್ರಿಗೂ ಸರ್ಪ್ರೈಸು ಕರೆದವ್ರಿಗೂ ಸರ್ಪ್ರೈಸು ಕೂಬಾ ಅಂತವ್ರೆಲ್ಲ ಮಧ್ಯಾಹ್ನ ಎದ್ದೋ ಬಿದ್ದು ಓಡ್ಬಿಟ್ರು ಡೆಲ್ಲಿಗೆ ಕರೆಕ್ಟಾ ಅದಾದ್ಮೇಲೆ ಎಂಪಿಗಳು ಏನ್ ಮಾಡಿದ್ರು ಉಸಿರತ್ತಿದ್ರೆ ಉಸಿರಾಡಿದ್ದೆಲ್ಲ ಕೇಳಿಸಿ ಗೀಳಿಸ್ಬಿಟ್ರೆ ಎಲ್ಲಿ ಬಡದಾಕ್ ಬಿಡ್ತಾರ ಅಂತ ಉಸಿರೇ ಆಡ್ಲಿಲ್ಲ ಎಲ್ಲೋ ಅಪಸ್ವರನೇ ಉಸಿರೇ ಆಡ್ಲಿಲ್ಲ ಅಪಸ್ವರ ಅಂತೆ ನನ್ನ ಮಗನೇ ನಾನು ಇವನ್ ಹೊಗಳಿದ್ರೆ ಇವನ್ ನನ್ನ ಕಂಡಮ್ ಮಾಡ್ತಾನೆ ಉಸಿರಾಡದೆ ನಿಲ್ಸ್ಬಿಟ್ರು ಅಂದ್ರೆ ಒಳ್ಳೆ ಕತೆ ಆಯ್ತು ಅಪಸ್ವರ ಬೇರೆ ಕೇಳು ಇನ್ನು ಉಮೇಶ್ ಕತ್ತಿ ಮಾಜಿ ಮಂತ್ರಿ ಹುಬ್ಬಳ್ಳಿ ಹುಕ್ಕೇರಿ 23 ಹಳ್ಳಿಗಳಲ್ಲಿ ಪ್ರವಾಹ ಅವರು ಡೆಲ್ಲಿಗೆ ಹೋಗಿದ್ದಾರೆ ಮಂತ್ರಿ ನಾನು ಉಳಿಸ್ಕೋಬೇಕು ಅಂತ ನಾವು ಉಳ್ಕತೀನಿ ಅಂತ ನಾವು ಹೋಗಿದ್ದಾರೆ ನಾನು ಅವ್ರನ್ನ ಬಯ್ಯಕ್ ಹೋಗಲ್ಲಪ್ಪ ತಪ್ಪೇನಿಲ್ಲ ಅವ್ರದ್ದು ಈ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಇರಬೇಕು ಸರ್ ಏನು ಅಲ್ಲ ಬಕೆಟ್ ಅಂತ ತಗೊಂಡು ನೀರೇ ತಕ್ಕಾಗತ್ತ ನಾನು ಜನರ ಎಕ್ಸ್ಪೆಕ್ಟ್ ಮಾಡ್ತಾರೆ ಏನು ಬರ್ತೀನಿಪ್ಪ ವಾಪಸ್ ಎಲ್ಲಿ ಹೋಗ್ತೀನಿ ನಾನೇ ರೀ ಅವ್ರ ಜೊತೆ ಪರ್ಮನೆಂಟ್ ಆಗಿರೋದು ನೀವು ಮೀಡಿಯಾನವ್ರೇನ್ರಿ ನೀವು ಯಾವತ್ತೋ ಒಂದು ನಿಂಗೆ ನೀರು ಬಂದಾಗ ಹಿಂಗ್ ಅನ್ಬಿಟ್ಟು ಓಡೋಗ್ಬಿಡ್ತೀರಿ ನಾನ್ ರೀ ಪರ್ಮನೆಂಟ್ ಅಲ್ಲಿ ಇರೋದವ್ರ ಜೊತೆ ಆಮೇಲೆ ಹೋಗಿ ನೋಡ್ಕತ್ತೀನಿ ಅವ್ರನ್ನ ಏನ್ ನೋಡ್ಕೋಬೇಕು ಹಂಗ ನೋಡ್ಕತ್ತೀನಿ ನಂಬರ್ 1 ನಮ್ಮ ಬರೀ ಎಂ ಎಲ್ ಎ ಅಂತ ಯಾಕೆ ನೋಡ್ತೀನಿ ನಾನು ಸಿ ಎಂ ಕ್ಯಾಂಡಿಡೇಟು
ಸಿಗ್ಲಿಲ್ವಲ್ಲ ಎಚ್ ಪಿ ಯಾವತ್ತಾರೋ ನೀನ್ ಹಾಕ್ತೀನಿ ಅಂತ ಅವ್ರು ಹೇಳಾಗಿದೆ. ಅವ್ರಿಗೆ ಅದ್ರ ಬಗ್ಗೆ ಗಮನ ಇಲ್ಲ. ಏನ್ ಮಾಡೋಣ? ಅವರು ಮಾಡ್ದಂಗೆ ಮಾಡ್ಕೊಂಡು ಹೋಗೋದು, ಜನ ಮಾತ್ರ ಸೈಲೆಂಟ್ ಆಗಿ ಕಾಯ್ಬೇಕು. ನಡೆದಿರೋದು ಹಾಗೆ ತಾನೆ, ನಾಳೆ ನಡೆಯೋದು ಹಾಗೆ ತಾನೆ. ಸರ್, ನಮ್ಮ ಅವಶ್ಯಕತೆಗೆ ಬಿದ್ದಾಗ ನೀವು ಸಿಗ್ಲಿಲ್ಲ ಅಂತ ಅಂದಾಗ ನಾವು ಯಾರದ್ರಿ ಇವೆಲ್ಲ ವಾದ? ನೀವು ಮೀಡಿಯಾನವರದ್ದು, ನಿಮ್ಗೆ ಏನ್ರಿ ಗೊತ್ತು ಅತ್ತಣಿ ಮತ್ತು ಹುಕ್ಕೇರಿ ಕತೆ? ನಮಗ್ ಗೊತ್ತ್ರಿ, ನಮ್ಮ ಊರಿನ ಜನ ನಾವ್ ಹೆಂಗ್ ನೋಡ್ಕೋಬೇಕು ಅಂತ ನೋಡ್ಕತ್ತೀವಿ. ಅಲ್ಲಿ ಹೋಗಿ ಕೇಳದಂತ ಸಂದರ್ಭ ನಾನೇ ಇರ್ಬೇಕು ಅಂತ ನಿಯಮನ? ಜನ ಬಿಟ್ಟು ಬಂದಿದ್ದೀನಿ, ಎಲ್ಲ ನೋಡ್ಕೋತಾ ಇದಾರೆ. ಮುಂದಕ್ಕೆ ಹೋಗೋಣ, ನಡೀರಿಪ್ಪ. ಗಲಾಟೆ ಆರೋಪ. ಒಳ್ಳೆ ಸಿ ಡಿ ಆಯ್ತು, ಯಾರು ಒಂಥರ ಪೆನ್ ಡ್ರೈವ್ ಸ್ಟಾರ್ಟ್ ಮಾಡ್ರಪ್ಪ. ಸಿ ಡಿ ಬೇಜಾರಾಗ್ಬಿಟ್ಟಿದೆ, ಹಳೇದಾಗೋಯ್ತು. ಹಳೇದು ಪೆನ್ ನನಗೆ ನಂಗೆ ಅನ್ಸಲ್ಲಪ್ಪ. ಹಾಗಿದ್ದ ಕೋರ್ಟ್ ಯಾಕೆ ಹೋಗ್ಬೇಕು ಸರ್? ಅಲ್ಲ, ಅದೇ ಅವ್ರು ವಿರೋಧಿಗಳಂಗೆ ಮಾಡ್ಬಿಡ್ತಾರೆ ಅಂತ ಅವ್ರಿಗೆ ಭಯ. ಯಾಕಂದ್ರೆ ಅವ್ರು ಒಂದ್ಸರಿ ದೊಡ್ಡದಾಗಿ ಏಟು ತಿಂದಿದ್ದಾರೆ ಜೀವನದಲ್ಲಿ, ಮತ್ತೆ ಅದೇ ತಪ್ಪು ಮಾಡ್ತೀರಾ ರೇಣುಕಾಚಾರ್ಯ? ಏ ಇಲ್ಲ ಅನ್ಸತ್ತೆ ನನಗೆ, ನಂಗೆ ಅನ್ಸಲ್ಲ. ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂದ್ರೆ ಹಾಗಾದ್ರೆ ಅದ್ರ ವಿರುದ್ಧ ಕೇಸ್ ಹಾಕ್ಬೇಕಲ್ವ ಸರ್? ಅದಕ್ಕೆ ಬಹಳ ಕರೆಕ್ಟ್ ಆಗಿ ಕೇಳಿದಿರಿ. ಓಕೆ, ಬಟ್ ನಿಮ್ಗೆ ಒಳದಿ ಪ್ರಶ್ನೆ ಅವ್ರಿಗೆ ಒಳದಿಲ್ವೇ? ನಾನೇನ್ ಮಾಡ್ಲಿ, ನಂಬರ್ ಕೊಡ್ತೀನಿ, ಆಮೇಲೆ ಫೋನ್ ಮಾಡಿ ಹೇಳ್ಬಿಡಿ. ಎಂತ ಹೇಳ್ ತಿಂದಿದ್ದಾರೆ ಜೀವನದಲ್ಲಿ, ಇನ್ನೊಂದ್ಸರಿ ಮಾಡ್ತಾರೇನ್ರಿ? ಯಾರು ಮಾಡಲ್ಲ ಬಿಡ್ರಿ, ಅವರು ಮಾಡಿರಲ್ಲ ಅಂತ ನನ್ನ ನಂಬಿಕೆಯಪ್ಪ ಅಷ್ಟೇ. ಗ್ರಾಫಿಕಲ್ ಏನ್ ಬೇಕಾದ್ರು ಮಾಡ್ಬೋದು ರೇಣುಕಾಚಾರ್ಯರೇ, ಆದ್ರೆ ಮೈಕ್ ಟೈಸನ್ ಬಾಡಿ ತಂದು ನಾನು ಪೇಸ್ ಹಾಕಕ್ಕಾಗತ್ತೀನ್ರಿ? ಹಂಗೆಲ್ಲ ಮಾಡಕ್ಕಾಗಲ್ಲ. ಮಂಗಳೂರಲ್ಲಿ ಎಷ್ಟು ಧೈರ್ಯ ಇರಬೇಕು ಈ ಕೊರೋನಾಗೆ? ಯಾಕೆ ಸರ್? ಸಿ ಟಿ ರವಿ ಡಿಸ್ಟ್ರಿಕ್ಟ್ ಅಲ್ಲಿ ರಾಷ್ಟ್ರೀಯ ಕಾರ್ಯದರ್ಶಿ ಅವರು, ಅವ್ರ ಮುಂದೆ ಅವ್ರ ಜಿಲ್ಲೆ ಆದ್ರೂ ಬರಬಾರ್ದು ಅಂತ ಇದೆಯಾ ಸರ್? ಗೊತ್ತಿಲ್ಲ, ಅವ್ರು ಎಲ್ಲಾರು ಎದುರಿಸ್ತಾರೆ, ಲಂಗಾರಿದ್ರು ಎದುರಿಸ್ತಾರೇನೋ ಅನ್ಕಂಡೆ. ಯಾಕೆ ಮಳೆ ಮಳೆನೇ ಇಲ್ವಲ್ಲ, ಮಳೆ ಕಡೆ ಏನು ಹೋಗೋದಿನ್ ನೀವು? ಮಳೆ ಇಲ್ಲ, ಬಟ್ ಪ್ರವಾಹ ಪರಿಸ್ಥಿತಿ, ಪ್ರವಾಹದ ಪರಿಸ್ಥಿತಿ ಇದೆ. ಈ ಪ್ರವಾಹದ ಪರಿಸ್ಥಿತಿಯನ್ನು ನೋಡ್ಬೇಕಲ್ಲ ಹೋಗಿ. ಹಾ ಸರ್, ಒಂದು ಬ್ರೇಕ್ ತಗೋ, ಅಟ್ ಲೀಸ್ಟ್ ನಾವು ಅರ್ವೆ ಬೇರೆ ಅವ್ರು ಕಾಣಿಸ್ಲಿಲ್ಲ ಅಂದ್ರೂ. ಅಲ್ಲ ಅದೇನು, ಅವೆಲ್ಲ ಇದು ರೀ, ಅದು ಏನ್ ಸರ್? ಗ್ರಾಫಿಕ್ಸ್? ಗ್ರಾಫಿಕ್ಸ್ ಎಲ್ಲ ಗ್ರಾಫಿಕ್ಸ್ ಸಿಕ್ ಸಿಕ್ಕಿದಕ್ಕೆಲ್ಲ ಹೇಳ್ಬಿಡೋದು. ಯಾವ್ದೋ ಜಪಾನ್ ಅಲ್ಲಿ ಹೋಗಿದ್ ಫ್ಲಡ್ ಎಲ್ಲ ತೋರಿಸ್ಬಿಡ್ತೀರಿ ನೀವು? ಗ್ರಾಫಿಕ್ಸ್ ನಿಮ್ದು? ಹಾಗಿದ್ರೆ ಕ್ಷೇತ್ರಕ್ಕೆ ಹೋಗಿ ಮಾತಾಡ್ಲಿ ಸರ್. ಅದನ್ನ ನಾವು ಮಾತಾಡ್ಕತ್ತೀವಿ, ನಮಗೆ ಗೊತ್ತೇ ಗೊಟ್ಟ ಹಾಕಿಸ್ಕೋಬೇಕು. ನಿಮಗೀಗತಿ ಬರಬಾರ್ದು ಅಲ್ವಾ? ಈ ಮಧ್ಯ ರಾಜ್ಯದಲ್ಲಿ ಕೊರೋನಾ ಸ್ಪೋರ್ಟ್ಸ್ ಸಾಧ್ಯತೆ ಹೆಚ್ಚಿರೋದ್ರಿಂದ ಸದ್ಯಕ್ಕೆ ಪಿ ಯು ಹೈಸ್ಕೂಲು ಪ್ರೈಮರಿ ಸ್ಕೂಲ್ ಎಲ್ಲ ಪ್ರಾರಂಭ ಆಗೋದು ಅನುಮಾನ ಅಂತಿದ್ದಾರೆ. ಮಧ್ಯ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಬುಕ್ ಬ್ಯಾಂಕ್ ಸ್ಥಾಪನೆಗೆ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಹಳೆ ಪುಸ್ತಕ ಬಳಸ್ಕೊಂಡು ಪಠ್ಯಪುಸ್ತಕಗಳ ಲಭ್ಯತೆಯನ್ನು ತಪ್ಪಿಸಿ ಅಂತೇನೋ ಹೇಳ್ತಿದ್ದಾರೆ. ಅದೆಲ್ಲ ಓಕೆ, ಸ್ಕೂಲ್ ತೆಗಿಬೇಡಿ ಅಂತೀರಿ, ಎಲ್ಲ ಕರೆಕ್ಟು. ನೀವು ಮಾತ್ರ ಮಾಡೋದೆಲ್ಲ ಮಾಡ್ಕೊಂಡೇ ಓಡಾಡ್ತಿರ್ತೀರಲ್ಲಪ್ಪ. ಜನರು ಮಕ್ಕಳು ಮಾತ್ರ ಅನುಭವಿಸ, ಅವ್ರು ಮಾತ್ರ ಅನುಭವಿಸ್ಬೇಕು. ಇದು ನಿಯಮ ಅಲ್ವಾ ಸರ್? ಇದು ನಿಯಮ ಅಲ್ವಾ ಸರ್? ಅವ್ರು ಮಾಡಿರೋದು ರಾಜಕಾರಣಿಗಳು ಮಾಡಿರೋ ನಿಯಮ. ಹೌದೌದು, ಅವ್ರಿಗೆ ಎಕ್ಸ್ಕ್ಲೂಡ್ ಮಾಡ್ಕೊಂಡು ಮಾಡಿರ್ತಾರೆ.